ಅಲ್ಲಿ ಬತ್ತರ್ಸ್ ಬೇಡ ಅಲ್ಲೇ ಮಾತಾಡಿ ನಡೀರಿ ಅಲ್ಲೇ ಅಲ್ಲಿ ಏನ್ ಸಮಸ್ಯೆ ಇತ್ತು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ರೆ ಬರೀಲ್ಲ ಅಂದ್ರೆ ಅಲ್ಲೇ ಇಂಜಿನಿಯರ್ ನಾಳೆ ಬೇರೆ ರೀತಿ ಮಾಡೋಣ ಹೋಗ್ ಅಲ್ಲಿ ಸ್ಪಾಟ್ ಅಲ್ಲಿ ಕೆಲಸ ಆಗ್ಬೇಕು ಏನು ಇವತ್ತು ಕೋಲಾರಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿದೆ ಮೂಲಭೂತ ಸೌಕರ್ಯಗಳು ಇಲ್ಲ ಆಫೀಸರ್ಗಳು ನಮ್ಮ ಫೋನೇ ರಿಸೀವ್ ಮಾಡೋದಿಲ್ಲ ಏನಂತ ಹೇಳಿದ್ರೆ ಸಮಜಾಯಿಸಿ ಹೇಳೋದಿಲ್ಲ ಇಲ್ಲೇ ನೋಡಪ್ಪ ಇಲ್ಲಿ 15 ದಿನ ಆಗಿದೆ ಮೋಟರ್ ಪಂಪ್ ಕಟ್ಟ ಕಾಂಟ್ರಾಕ್ಟರ್ ಫೋನ್ ಎತ್ತಾ ಅಲ್ಲ ನೀವು ಬಂದು ನೋಡ್ರಿ ಅಂದ್ರೆ ಅವರೇ ಫೋನ್ ಎತ್ತಾ ಅಲ್ಲ ಅಧಿಕಾರಿಗಳು ಪಬ್ಲಿಕ್ ಏ ಇಲ್ಲಿ ಬಂದಿದ್ದಾರೆ ನೀರು ಇವತ್ತು ನೀರಿನ ಸಮಸ್ಯೆ ಇದೆ ಯುಜಿಡಿ ಸಮಸ್ಯೆ ಪಾಪ ರಿವರ್ಸ್ ಹೊಡಿತಾ ಇದೆ ಸರ್ ಕಟ್ಟಾಗಿ ಒಂದು 6 ತಿಂಗಳಾಗಿದೆ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಯುಜಿಡಿಗಳು ರಿವರ್ಸ್ ಹೊಡಿತಾ ಇದೆ ಮನೆಯಲ್ಲಿ ಮನೆ ಒಳಗಡೆ ಲೇಡೀಸ್ ಎಲ್ಲಿ ಸರ್ ಹೋಗೋಕ್ಕಾಗುತ್ತೆ ಇವ್ರಿಗೆ ಅದೇ ಹೇಳಿ ನಿಮ್ಮ ಕರ್ಕೊಂಡು ಹೋಗಿ ಸ್ಪಾಟ್ ತೋರಿಸಿದ್ದೀನಿ ಅವ್ರ ಕಾಂಟ್ರಾಕ್ಟ್ ಹೇಳ್ತಾರೆ ಆ ಕಾಂಟ್ರಾಕ್ಟ್ರು ನಾನು ಮಾಡೋದಿಲ್ಲ ಸರ್ ಇದೇನು ಡಸ್ಟ್ಲಾಬ್ ಹೊಡಿಬೇಕು ಆ ಥರ ಮಾಡಬೇಕು ಈ ಥರ ಈ ಕಣ್ಣೋರ್ಸಕ್ಕೆ ಇಲ್ಲಿ ಬಂದಾಗ ಅವ್ರು ಹೇಳ್ತಾರೆ ಮತ್ತೆ ಅವರು ಕಾಂಟ್ರಾಕ್ಟ್ರುಗಳು ನಾವು ಸರ್ ಮಾಡೋದಿಲ್ಲ ನಮ್ಗೆ ಬಿಲ್ ಕೊಡೋದಿಲ್ಲ ಅಂತ ಇದೇ ಸಮಜಾಯಿಸಿ ಹೇಳ್ತಾ ಇದ್ರು ಒಂದು ಕೆಲಸ ಆಗ್ತಾ ಇಲ್ಲ ಲೀಕೇಜ್ ಮತ್ತು ಲೀಕೇಜ್ ಇದೆ ಇಲ್ಲ ಸರ್ ಲೀಕೇಜ್ ಅವ್ರಿಗೆ ಕೇಳಿದರೆ ಅವರು ನಮ್ಗೆ ಕಾಸು ಕೊಟ್ಟಿಲ್ಲ ರೀ ನಾವು ಮಾಡೋದಿಲ್ಲ ಅಂತಾರೆ ಅವ್ರು ಕಮಿಷನರ್ಗೆ ಹೇಳಿದರೆ ನೀವು ಹೋಗಿ ಕಲೆಕ್ಷನ್ಗೆ ಅಂತ ಹೇಳ್ತಾರೆ ಕಮಿಷನರ್ ನಾವು ಹೋಗೋಕ್ಕಾಗುತ್ತೆ ಕಲೆಕ್ಷನ್ಗೆ ಈ ಥರ ಎಲ್ಲ ಸಮಜಾಯಿಸಿ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಪಬ್ಲಿಕ್ನೆಲ್ಲ ಕರ್ಕೊಂಬಂದು ಇಲ್ಲಿ ಧರಣಿ ಮಾಡ್ತಾಯಿದ್ದೀನಿ ಸರ್ ಒಂದೇ ಸರಿ ಸ್ಪಾಟ್ ಹೋಗೋಣ ಬನ್ನಿ ಅಂತ ಹೇಳಿ ಅಲ್ಲಿಗೆ ಇಂಜಿನಿಯರ್ ಕರ್ಸ್ಕೊಂಡಿದ್ದೀನಿ ಫೋನ್ ಎತ್ತಿಲ್ಲ ಅಂದ್ರೆ ಹೆಂಗೆ ನಾವು ಅಲ್ಲಿಂದ ವಾಪಸ್ ಬಂದಿರೋ ಮಾಡೋದು ಆಮೇಲೆ ಈಜುಡಿದು ಹೇಳಿದ್ನಲ್ಲ ಈಜುಡಿದು ಹೋಗಲೆ ಮನೆಗೆ ರಿವರ್ಸ್ ಹೊಡಿತಾ ಇದೆ ಒಂದು ತಿಂಗಳಿಂದ ನಿಮ್ಮ ವಾರ್ಡಿಂದ ಏನು ಸಮಸ್ಯೆ ಇದೆಯೋ ಅಲ್ಲೇ ಸ್ಪಾಟ್ಗೆ ಹೋಗಿ ಕ್ಲಿಯರ್ ಮಾಡೋಣ ಬನ್ನಿ ನಾನು ಬರ್ತಾ ಇದ್ದೀನಿ ಎಲ್ಲಿ ಸರ್ ಇಲ್ಲಿಂದ ಅಧಿಕಾರಿಗಳು ಏನು ಸ್ಪಂದಿಸ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಹೇಳಿ ನೀವು ಈಗ ನಾನು ಹೇಳಿ ಈಗ ಅಲ್ಲೇ ಸ್ಪಾಟ್ಗೆ ನಾನು ಕರ್ಸ್ಕೊಂತೀನಿ ಅಲ್ಲಿಗೆ ಬನ್ನಿ ನಾನು ಕಾಂಟ್ರಾಕ್ಟ್ಗಳು ಫೋನ್ ಎತ್ತಿಲ್ಲ ಅಂದ್ರೆ ಅಲ್ಲೇ ಸ್ಪಾಟ್ಗೆ ಹೋಗಿ ಈಗ ಹೋಗಲ್ಲ ಮುಂದೆ ಮತ್ತೆ ಮಾಡ್ಬೇಕಲ್ಲ ಸರ್ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅವ್ರ ಜೊತೆ ಜೈ ಫೋನ್ ಎತ್ತಾ ಇಲ್ಲ ಅವರು ಪದ್ಮನಾಭ ರೆಡ್ಡಿ ಅವರ ಅದ್ರ ಮೇಲೆ ಕ್ರಮ ತಗೊಳ್ಳಿ ಸರ್ ಆಮೇಲೆ ಎತ್ತ ಹೇಳ್ತೀರಿ ಏನ್ ಎಲ್ಲ ಧರಣಿ ಮಾಡಿದ್ಮೇಲೆ ನೀವು ಕ್ಲಿಯರ್ ಮಾಡೋದು ನೋಟಿಸ್ ಒಂದ್ ಕೊಡಿ ಅವ್ರಿಗೆ ನೋಟಿಸ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಏನ್ ಕೇಳಿ ಯಾವ್ದು ಅಲ್ಲ ಸರ್ ರಿಪ್ಲೈ ಮಾಡ್ಬೇಕವ್ರು ಮತ್ತೆ ರಿಟರ್ನ್ ಇಲ್ಲಿ ಬರ್ತಾವ್ರಲ್ಲ ರಿಟರ್ನ್ ಏನ ಮಾಡ್ಬೇಕಲ್ಲ ಅವಾಗ ಫ್ರೀ ಇದ್ದಾಗ ಮಾಡ್ಬೇಕಲ್ಲ ಸದಸ್ಯರಿಗೆ ಏನ್ ಬೆಲೆ ಇಲ್ವಾ ಆಯ್ತು ಈಗ ಬನ್ನಿ ಅಲ್ಲೇ ಹೋಗಿ ನೋಡ್ಬಿಡೋಣ ಈಗ ಮತ್ತೆ ಇವೆಲ್ಲ ಇನ್ಯಾಕೆ ಸರ್ ಲೀಕೇಜ್ ಒಂದು ಫೋನ್ ಮಾಡಿದ್ರೆ ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ನಿಮ್ಗೆ ಹೇಳಿದ್ರೆ ನೀವು ಹೋಗಿ ಕಲೆಕ್ಷನ್ಗೆ ಅಂತ ಹೇಳ್ತೀನಿ ನಾವು ಹೋಗಕ್ಕಾಗುತ್ತೆ ಸರ್ ಯಾರು ಹೇಳಿದ್ದೀನಿ ಕಲೆಕ್ಷನ್ ಹೋಗಿ ಅಂತ ಯಾರು ಹೇಳಿದ್ದೀನಿ ನಿಮ್ ನಮ್ಗೆ ಹೇಳಿದ್ರೆ ನೀವು ಹೋಗಿ ಸರ್ ಅಂತ ಹೇಳಿ ನಾನು ಹೇಳಿರೋದು ಜೊತೆಲಿ ನಮ್ಮವ್ರು ಬರ್ತೀನಿ ನೀವು ಜೊತೆಲಿ ಇದ್ದು ಕೋಆಪರೇಟ್ ಮಾಡಿ ಅಂತ ಹೇಳಿ ಅದಕ್ಕೆ ಬರ್ತೀನಿ ನಾವು ಹೋಗಕ್ಕಾಗುತ್ತೆ ಸರ್ ನಾನು ಯಾವತ್ತು ಹೇಳಿದ್ದೀನಿ ನಿಮ್ಗೆ ಹೋಗಿ ಕಲೆಕ್ಷನ್ ಹೇಳಿದ್ರೆ ಸರ್ ಸಾಗರ್ ಬಿಲ್ ಕೊಡಿ ಅಂತ ನೀವೇನಂದ್ರೆ ಏನಂದ್ರೆ ಸರ್ ದುಡ್ಡಿಲ್ಲ ನೀವು ಹೋಗ್ಬೇಕು ನೀವು ಕಲೆಕ್ಷನ್ ಮಾಡ್ಬೇಕು ಅಂದ್ರೆ ಏನ್ ಅರ್ಥ ಕೌಂಟರ್ ಹೋಗ್ಬೇಕಾದ್ರೆ ನೀನು ಅಧಿಕಾರಿಗೆ ಕೆಲಸ ಏನ್ ಸರ್ ನಾನು ಯಾವಾಗ ಕೌಂಟರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಅವ್ರು ಅಧಿಕಾರ ಸಂಬಳ ತಗೊಳ್ಳಿ ಸರ್ ಅವರು ಸುಳ್ಳು ಸುಳ್ಳು ಹೇಳ್ಬೇಡಿ ನಾನು ಯಾವತ್ತು ಹೇಳಿದಂತಲ್ಲ ಸರ್ ನಾನು ಹೇಳಿದೀನಿ ಏನು ಅಂತ ನಮ್ಮವ್ರು ಬರ್ತಾರೆ ಬಿಲ್ ಕಲೆಕ್ಟರ್ ಕಳಿಸ್ಕೊಡ್ತೀನಿ ಜೊತೆಯಲ್ಲಿ ಕಲೆಕ್ಷನ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸಹಕಾರ ಕೊಡಿ ಅಂತ ಹೇಳಿದ್ದೀನಿ ಅದು ಬಿಟ್ಟು ನೀವು ಆಯ್ತು ಕೊಡಲ್ಲ ಅಂತಂದ್ರೆ ಬಿಟ್ಬಿಡಿ ಹೋಗ್ಬಿಡಿ ಹೋಗ್ಬಿಡಿ ನಿಮ್ಗೆ ಅಲ್ಲಿ ಇಂಡಿವಿಜುವಲ್ ಏನು ಇವತ್ತು ಕೋಲಾರಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಿದೆ ಮೂಲಭೂತ ಸೌಕರ್ಯಗಳು ಇಲ್ಲ ಆಫೀಸರ್ಗಳು ನಮ್ಮ ಫೋನೇ ರಿಸೀವ್ ಮಾಡೋದಿಲ್ಲ ಏನಂತ ಹೇಳಿದರೆ ಸಮಜಾಯಿಸಿ ಹೇಳೋದಿಲ್ಲ ಇಲ್ಲೇ ನೋಡಪ್ಪ ಇಲ್ಲಿ 15 ದಿನ ಆಗಿದೆ ಮೋಟ್ರ್ ಪಂಪ್ ಕಟ್ಟ ಕಾಂಟ್ರಾಕ್ಟ್ರ್ ಫೋನ್ ಎತ್ತಾ ಅಲ್ಲ ನೀವು ಬಂದು ನೋಡ್ರಿ ಅಂದರೆ ಅವರೇ ಫೋನ್ ಎತ್ತಾ ಅಲ್ಲ ಅಧಿಕಾರಿಗಳು ಪಬ್ಲಿಕ್ ಏ ಇಲ್ಲಿ ಬಂದಿದ್ದಾರೆ ನೀರು ಇವತ್ತು ನೀರಿನ ಸಮಸ್ಯೆ ಇದೆ ಯುಜಿಡಿ ಸಮಸ್ಯೆ ಪಾಪ ರಿವರ್ಸ್ ಹೊಡಿತಾ ಇದೆ ಸರ್
ಕಟ್ಟಾಗಿ ಒಂದು 6 ತಿಂಗಳಾಗಿದೆ ಅವರಿಗೆ ಹೇಳಿ ಹೇಳಿ ಸಾಕಾಯ್ತು ಯುಜಿಡಿಗಳು ರಿವರ್ಸ್ ಹೊಡಿತಾ ಇದೆ ಮನೆಯಲ್ಲಿ ಮನೆ ಒಳಗಡೆ ಲೇಡೀಸ್ ಎಲ್ಲಿ ಸರ್ ಹೋಗಕಾಗುತ್ತೆ ಇವರಿಗೆ ಅದೇ ಹೇಳಿ ನಿಮ್ಮ ಕರ್ಕೊಂಡು ಹೋಗಿ ಸ್ಪಾಟ್ ತೋರಿಸಿದ್ದೀನಿ ಅವ್ರ ಕಾಂಟ್ರಾಕ್ಟ್ ಹೇಳ್ತಾರೆ ಆ ಕಾಂಟ್ರಾಕ್ಟ್ ನಾನು ಮಾಡೋದಿಲ್ಲ ಸರ್ ಇದೇನು ಡಸ್ಟ್ ಲ್ಯಾಬ್ ಹೊಡಿಬೇಕು ಆ ಥರ ಮಾಡಬೇಕು ಈ ಥರ ಈ ಕಣ್ಣರ್ಸಕ್ಕೆ ಇಲ್ಲಿ ಬಂದಾಗ ಅವ್ರು ಹೇಳ್ತಾರೆ ಮತ್ತೆ ಅವರು ಕಾಂಟ್ರಾಕ್ಟ್ರುಗಳು ನಾವು ಸರ್ ಮಾಡೋದಿಲ್ಲ ನಮ್ಗೆ ಬಿಲ್ ಕೊಡೋದಿಲ್ಲ ಅಂತ ಇದೇ ಸಮಜಾಯಿಸಿ ಹೇಳ್ತಾ ಇದ್ರು ಒಂದು ಕೆಲಸ ಆಗ್ತಾ ಇಲ್ಲ ಲೀಕೇಜ್ ಮತ್ತೆ ಲೀಕೇಜ್ ಇದೆ ಇಲ್ಲ ಸರ್ ಲೀಕೇಜ್ ಅವ್ರಿಗೆ ಕೇಳಿದ್ರೆ ಅವರು ನಮ್ಗೆ ಕಾಸು ಕೊಟ್ಟಿಲ್ಲ ರೀ ನಾವು ಮಾಡೋದಿಲ್ಲ ಅಂತಾರೆ ಅವ್ರು ಕಮಿಷನರ್ಗೆ ಹೇಳಿದ್ರೆ ನೀವು ಹೋಗಿ ಕಲೆಕ್ಷನ್ಗೆ ಅಂತ ಹೇಳ್ತಾರೆ ಕಮಿಷನರ್ ನಾವು ಹೋಗೋಕ್ಕಾಗುತ್ತಾ ಕಲೆಕ್ಷನ್ಗೆ ಈ ಥರ ಎಲ್ಲ ಸಮಜಾಯಿಸಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಪಬ್ಲಿಕ್ನೆಲ್ಲ ಕರ್ಕೊಂಬಂದು ಇಲ್ಲಿ ಧರಣಿ ಮಾಡ್ತಾ ಇದ್ದೀನಿ ಸರ್ ಇಲ್ಲ ಈಗ ಇದೊಂದೇ ಇರೋದು ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ ಅವನು ಡ್ರಿಲ್ಲಿಂಗ್ ಆಗಿದೆ ಇವಾಗ ಅವನು ಆನಂದ್ ಇದುವರೆಗೂ ಏನಪ್ಪ ಅಂತ ತಿಳ್ಕ ನೋಡಿಲ್ಲ ಪಿಸ್ಟಿನ್ ಪೆನ್ ಅಂತಲ್ಲ ಇನ್ನೊಂದು ಡ್ರಿಲ್ಲಿಂಗ್ ಹಾಕಿ ಕೊಡಕ್ ಆಗಲ್ಲ ಸರ್ ಪಬ್ಲಿಕ್ ಗೆ ನೀರು ಅವ್ನು ಬಂದೇ ಇಲ್ಲ ಇದುವರೆಗೂ ಅವ್ರ ಕಡೆ ಇದೆ ಆನಂದ್ ಡ್ರಿಲ್ಲಿಂಗ್ ರೆಡಿ ಆಗ್ಬೇಕಲ್ಲ ಪಂಪ್ ಮೋಟರ್ ಆಗಿಲ್ಲ ಇದನ್ನ ನೋಡ್ಬೇಕಲ್ಲ ಪಾಯಿಂಟ್ ನೋಡಿ ಹಾಕ್ಬೇಕಲ್ಲ ಇವಾಗ ಲೇಟ್ ಆಗಿದೆ ಪಿಸ್ಟಿನ್ ಪೆನ್ ಅಸಿನ ವರ್ಕರ್ ಕೊಟ್ಟಿದ್ದೀವಿ ಈಗ ರೀಸೆಂಟ್ ಆಗಿ ಕೊಟ್ಟಿದ್ದೀವಿ ಅವ್ನು ಬೇರೆ ಅವ್ರದೆಲ್ಲ ಮಾಡ್ತಾ ಇದಾನಲ್ಲ ಸರ್ ಬೇರೆ ಕೆಲಸ ನಡೀತಾ ಇದೆ ಪಂಪ್ ಮೋಟರ್ ಎಲ್ಲ ಇಳಿಸ್ತಾ ಇದಾನಲ್ಲ ಇದು ಡ್ರಿಲ್ಲಿಂಗ್ ಮಾಡ್ಬೇಕಲ್ಲ ಅವ್ನು ಆನಂದ್ ಹೇಳ್ತಾರೆ ದಿನೇಶ್ ಯೂಜಿನ್ ಮಧ್ಯಾಹ್ನ ನಾನು ಹೋಗಿದ್ದೆ ಅಟೆಂಡ್ ಮಾಡಿಸಿ ಅಟೆಂಡ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಹೋಗಿದ್ದೆ ನಾನು ಮತ್ತೆ ಅದೇ ಪ್ರಾಬ್ಲಮ್ ಸರ್ ಬಿಡ್ಲಿ ಸದ್ಯಕ್ಕೆ ನೀರು ಹೋಗ್ತಾ ಇರ್ಲಿ ಅವ್ರಿಗೆ ನೀರು ಹಾಕಿ ಕೊಡ್ಕೊಂಡು ನಾಳೆ ಬರ್ಲಿಲ್ಲ ಅಂದ್ರೆ ಸರ್ ಅಲ್ಲೋಗಿ ಮೊನ್ನೆ ಬಿಟ್ಟು ಮತ್ತೆ ಆಫ್ ಮಾಡಿದ್ದು ಏನಪ್ಪ ಹರೀಶ ಬಾರ ಇಲ್ಲಿ ಕಡೆಗೆ ಕಡೆ ನೋಡೋದ ಸರಿ ಹೇಳ ಅವ್ರಿಗೆ ಸುಮ್ಮನೆ ಅರ್ಥ ನಾವು ಬರೀ ತಳ್ಳೋತ್ತಾನ ಪುಷಪ್ ಮಾಡೋದು ಸ್ಟೇಜ್ ಮೇಲಕ್ಕೆ ಏನು ಹೋಗಲ್ಲ ಇದು ಅರ್ಥ ಆಯ್ತಾ ಹೈಟ್ ಹೋಗಂಗಿದ್ರೆ ಪ್ರಾಬ್ಲಮ್ ಅಷ್ಟೇ ಸರ್ ಡ್ರಿಲ್ಲಿಂಗ್ ಆಗಿದೆ ಸರ್ ಈಗ ಹೊಸದಾಗಿ ಟೆಂಡರ್ ಆಗಿರೋದು ಡ್ರಿಲ್ಲಿಂಗ್ ಆಗಿದೆ ಒಂದು ಮಾಡಿ ಅದನ್ನೇ ನಾನು ಹೇಳ್ತಾ ಇರೋದು ಆಗಿದೆ ಸರ್ ಡ್ರಿಲ್ಲಿಂಗ್ ಇದೆ ಒಂದು ಇದೆ ಬೇರೆ ವಾರ್ಡ್ ಅಲ್ಲೆಲ್ಲ ಮಾಡ್ತಾ ಇದ್ದಾನೆ ಸರ್ ಡ್ರಿಲ್ಲಿಂಗ್ ಆಗಿದೆ ಡ್ರಿಲ್ಲಿಂಗ್ ಒಂದು ಪಾಯಿಂಟ್ ಮಾಡಿಸಿ ಅದನ್ನೇ ಅವ್ನು ಮಾಡಿಸ್ಬೇಕಲ್ಲ ಜಿ ಆರ್ ವಿಷ್ಣು ಹೇಳಿದ್ರು ಎರಡು ವಾರ್ಡ್ ಮಾಡ್ಬೇಕು ಹಿಂದೊಂದು ಅರ್ಥ ಮಾಡ್ಬೋದು ಎರಡು ಇದೆ ಅದು ಎರಡು ಮಾಡ್ತಾರೆ ನೀವ್ ಹೇಳಿದ್ರಿ ಅವತ್ತು ನೀವ್ ಹೇಳಿದ್ರು ಬಿಡೋರ್ಗೆ ಕೋಸ್ತರ್ ಮುಂಜೂರು ಹೇಳಿದ್ರು ಏ ಒಂದು ದಿನ ಬಿಟ್ಟು ದಿನ ಒಂದೂರು ಬಿಡು ಕೊಂಡಪ್ಲೈನ್ ಬಿಟ್ಟು ದಿನ ಬಿಟ್ಟು ಅವ್ರು ಬೆಳಗಿಂದ ಸಾಯಂಕಾಲ